ಇನ್ನು ನಿನ್ನೆಯಷ್ಟೇ ಸಿದ್ದರಾಮಯ್ಯನವರು ಕೋಲಾರದಿಂದಲೇ ಸ್ಪರ್ಧೆ ಮಾಡುವುದಾಗಿ ತಿಳಿಸಿದ್ದಾರೆ. ಹೈಕಮಾಂಡ್ ಅಷ್ಟು ಅಂದ್ರೆ ನಾನು ಕೋಲಾರದಿಂದನೇ ಸ್ಪರ್ಧೆ ಮಾಡ್ತೀನಿ ಅಂತ ಬಹಿರಂಗವಾಗಿ ಹೇಳ್ತಾರೆ ನಿನ್ನೆಯಷ್ಟೇ ಸಿದ್ದರಾಮಯ್ಯನವರು. ಅಳೆದು ತೂಗಿ ಕೋಲಾರವನ್ನೇ ಆಯ್ಕೆ ಮಾಡಿಕೊಂಡ್ರು ಸಿದ್ದರಾಮಯ್ಯನವರು. ಕೋಲಾರದಲ್ಲಿ ಅದೃಷ್ಟ ಪರೀಕ್ಷೆಗಿಳಿಯಲಿದ್ದಾರೆ ಮಾಜಿ ಮುಖ್ಯಮಂತ್ರಿ. ಹಾಗಾದ್ರೆ ಸಿದ್ದರಾಮಯ್ಯನವರು ಕೋಲಾರದಲ್ಲಿ ಸ್ಪರ್ಧೆಗೆ ಮುಂದಾಗಿದ್ದಾದರೂ ಯಾಕೆ ಅನ್ನೋ ಪ್ರಶ್ನೆ. ಕೋಲಾರದಲ್ಲಿ ಸಿದ್ದರಾಮಯ್ಯನವರಿಗೆ ಎದುರಾಗುವ ಸವಾಲುಗಳು ಏನೇನು ಇದನ್ನೆಲ್ಲ ಫೇಸ್ ಮಾಡೋದಕ್ಕೆ ರೆಡಿ ಇದ್ದಾರೆ ಸಿದ್ದರಾಮಯ್ಯನವರು. ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರು ಕೋಲಾರವನ್ನ ಅನ್ನೋ ಪ್ರಶ್ನೆ. ಕೋಲಾರದಿಂದಲೇ ಸಿದ್ದರಾಮಯ್ಯ ಸ್ಪರ್ಧೆಗೆ ಮುಂದಾಗಿದ್ಯಾಕೆ? ಕೋಲಾರ ಕ್ಷೇತ್ರದಲ್ಲಿ ಅಹಿಂದ ಮತಗಳು ಹೆಚ್ಚಾಗಿವೆ. ಹಾಲಿ ಶಾಸಕರೇ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿದ್ದಾರೆ. ರಮೇಶ್ ಕುಮಾರ್ ಬಣದಿಂದ ಸಮರೋಪಾದಿಯಲ್ಲಿ ಸಿದ್ಧತೆ ನಡೆಸಲಾಗ್ತಾ ಇದೆ ಸಿದ್ದರಾಮಯ್ಯನವರನ್ನ ಗೆಲ್ಸೋದಕ್ಕೆ. ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು. ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು. ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕೆಎಚ್ ಮುನಿಯಪ್ಪ ಕೂಡ ಮುನಿಸು ಮರೆತು ಬೆಂಬಲವನ್ನ ಸೂಚಿಸಿದ್ದಾರೆ ಸಿದ್ದರಾಮಯ್ಯನವರಿಗೆ. ಮೊನ್ನೆಯಷ್ಟೇ ಅವ್ರ ಮನೆಗೆ ಬಂದರೂ ಕೂಡ ಭೇಟಿಯಾಗಿ ಹೋಗಿದ್ರು. ಜನತಾ ಪರಿವಾರದ ಸ್ನೇಹಿತರಿಂದಲೂ ಸಿದ್ದುಗೆ ಸಪೋರ್ಟ್ ಸಿಗ್ತಾ ಇದೆ. ಬಿಜೆಪಿಗೆ ಈ ಕ್ಷೇತ್ರದಲ್ಲಿ ನಿರೀಕ್ಷಿತ ಜನಬೆಂಬಲ ಇಲ್ಲದಿರೋದು, ಪ್ಲಸ್ ಕೋಲಾರವು ಬೆಂಗಳೂರಿಗೆ ಸಮೀಪದಲ್ಲೇ ಇರೋದು ಸಿದ್ದರಾಮಯ್ಯನವ್ರಿಗೆ ಓಡಾಡೋದಕ್ಕೆ ಇನ್ನೊಂದು ಪ್ಲಸ್ ಪಾಯಿಂಟು. ಕೆಸಿ ವ್ಯಾಲಿ ಯೋಜನೆ ಮೂಲಕ ಕೋಲಾರದ ಕೆರೆಗಳಿಗೆ ನೀರು ಕೊಟ್ಟ ಹೆಗ್ಗಳಿಕೆ ಕೂಡ ಇದೆ ಕಾಂಗ್ರೆಸ್ಗೆ. ಹೀಗಾಗಿ ಅಹಿಂದ ಮತಗಳು ಜಾಸ್ತಿ ಇದೆ ಕಾಂಗ್ರೆಸ್ಗೆ, ಅಹಿಂದ ಮತಗಳ ಒಲವು ಜಾಸ್ತಿನೇ. ಸೊ ಕೋಲಾರದಲ್ಲೂ ಕೂಡ ಅಹಿಂದ ಮತಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅಲ್ಲಿ ಗೆಲ್ಲಬಹುದು ಅನ್ನೋ ವಿಚಾರ. ಪ್ರಮುಖವಾಗಿ ಸಿದ್ದರಾಮಯ್ಯನವರು ಬಾದಾಮಿ ದೂರ ಆಗುತ್ತೆ ಬೆಂಗಳೂರಿನಿಂದ ಓಡಾಡೋದಕ್ಕೆ ಅನ್ನೋ ವಿಚಾರ. ಹೀಗಾಗಿ ಕೋಲಾರ ಬೆಂಗಳೂರಿಗೆ ನಿಯರ್ ಆಗುತ್ತೆ. ಜೊತೆಗೆ ಬಿಜೆಪಿಗೆ ಈ ಕ್ಷೇತ್ರದಲ್ಲಿ ನಿರೀಕ್ಷಿತ ಜನಬೆಂಬಲ ಇಲ್ಲ, ಇದೊಂದು ಪ್ಲಸ್ ಕಾಂಗ್ರೆಸ್ಗೆ. ಹಾಲಿ ಶಾಸಕರು ಸಿದ್ದರಾಮಯ್ಯನವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಈಗಿರುವವರು. ಜೊತೆಗೆ ಕೆಎಚ್ ಮುನಿಯಪ್ಪ ಅವ್ರದ್ದು ಒಂದು ಬಣ, ರಮೇಶ್ ಕುಮಾರ್ ಅವ್ರದ್ದು ಒಂದು ಬಣ ಇತ್ತು ಕೋಲಾರದಲ್ಲಿ. ಈಗ ಎಲ್ಲ ಒಂದು ಕಡೆ ರಮೇಶ್ ಕುಮಾರ್ ಅವರ ಜೊತೆ ಮುನಿಯಪ್ಪ ಮುನಿಸ್ಕೊಂಡಿದ್ರು. ಆದರೆ ಮೊನ್ನೆಯಷ್ಟೇ ಮುನಿಯಪ್ಪನವರು ಸಿದ್ದರಾಮಯ್ಯನವರ ಮನೆಗೆ ಬಂದು ಭೇಟಿ ಮಾಡೋಗ್ತಾರೆ. ಸೊ ಅವ್ರ ಬೆಂಬಲ ಕೂಡ ಸಿದ್ದರಾಮಯ್ಯನವ್ರಿಗೆ ಈಗಾಗಲೇ ಸಿಕ್ಕಾಗಿದೆ. ಹೀಗಾಗಿ ಸಿದ್ದರಾಮಯ್ಯನವ್ರಿಗೆ ನನ್ನ ಗೆಲುವು ಕೋಲಾರದಲ್ಲಿ ನಿಶ್ಚಿತ ಅನ್ನೋದನ್ನು ಫಿಕ್ಸ್ ಮಾಡಿಕೊಂಡು ಸಿದ್ದರಾಮಯ್ಯನವ್ರೀಗ ಸ್ಪರ್ಧೆಗಿಳಿದಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯ ಗೆಲುವಿಗೆ ಪೂರಕ ಅಂಶಗಳು, ರಾಜ್ಯದ ಅಹಿಂದ ನಾಯಕ, ಜೊತೆಗೆ ಜಿಲ್ಲೆಯ ಅಭಿವೃದ್ಧಿಗೆ ಬದ್ಧತೆ ಪ್ರದರ್ಶಿಸುವ ಮುಖಂಡ, ಮೇಲ್ವರ್ಗದ ಮತಗಳನ್ನು ಸೆಳೆಯುವ ಸಾಮರ್ಥ್ಯದ ನಾಯಕರಾಗಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ರೂಪೇಶ್ ನೀಡ್ತಾ ಹೋಗ್ತಾರೆ. ರೂಪೇಶ್, ನಾವು ನೋಡ್ತಿದ್ದೀವಿ ಸಿದ್ದರಾಮಯ್ಯನವರು ಕೊನೆಗೂ ನಿನ್ನೆ ಅಳದು ತೂಗಿ ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆ ಕೂಡ ಮಾಡ್ತಾರೆ ಹೈಕಮಾಂಡ್ ಒಪ್ಪಿದ್ರೆ ಅಂತ. ಸೊ ಸಿದ್ದರಾಮಯ್ಯನವ್ರಿಗೆ ಅಲ್ಲಿ ಪ್ಲಸ್ ಏನಾಗತ್ತೆ, ಮೈನಸ್ ಏನಾಗತ್ತೆ ಅಂತ? ಸಿದ್ದರಾಮಯ್ಯನವ್ರು ಎಲ್ಲೇ ಸ್ಪರ್ಧೆ ಮಾಡಿದ್ರು ಹಿತಶತ್ರುಗಳ ಕಾಟ ಅಂತೂ ಇದ್ದೇ ಇದೆ. ಸೊ ಕೋಲಾರದ ಪರಿಸ್ಥಿತಿ ಬಗ್ಗೆ ಹೇಳೋದಾದ್ರೆ ಇಲ್ಲಿ ವಿದ್ಯಾ, ಪ್ರಮುಖವಾಗಿ ಸಿದ್ದರಾಮಯ್ಯನವರು ಈಗ ಸ್ಪರ್ಧೆಯನ್ನ ಮಾಡ್ತೇನೆ ಅಂತೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಅವರು ಕೋಲಾರ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಹೈಕಮಾಂಡ್ ಒಪ್ಪಿದ್ರೆ ಮಾಡೋದು ಖಚಿತ ಆಗ್ತಾ ಇದೆ. ಹೀಗಾಗಿ ಸಾಕಷ್ಟು ಸೋಲು ಗೆಲುವಿನ ಲೆಕ್ಕಾಚಾರಗಳು ಎರಡೂ ಪಕ್ಷಗಳು ಹಾಕೊಂಡಿದೆ. ಯಾಕಂದ್ರೆ JDS ಮತ್ತೆ BJP ಪಕ್ಷಗಳು ಸಿದ್ದರಾಮಯ್ಯನವರು ಸೋಲಬೇಕು ಅನ್ನೋಂತ ಒಂದಿಷ್ಟು ಲೆಕ್ಕಾಚಾರನ ಹಾಕೊಂಡಿದೆ. ಆದ್ರೆ ಕಾಂಗ್ರೆಸ್ ಇಲ್ಲಿ ಸಿದ್ದರಾಮಯ್ಯನಿಗೆ ಒಂದು ನಿರಾಯಾಸವಾದಂತ ಗೆಲುವನ್ನು ತಂದುಕೊಡ್ಬೇಕು. ಯಾಕಂದ್ರೆ ಟೈಟ್ ಫೈಟ್ ಆಗೋದು, ಸಿದ್ದರಾಮಯ್ಯನವರು ಆ ಕ್ಷೇತ್ರಕ್ಕೆ ಬಂದು ಕೂತ್ಕೊಂಡು ಪ್ರಚಾರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಆಗೋದಿಲ್ಲ. ಯಾಕಂದ್ರೆ ಅವರು ಇಡೀ ರಾಜ್ಯಾದ್ಯಂತ ಓಡಾಡಬೇಕಾಗತ್ತೆ. ಹೀಗಾಗಿ ಒಂದು ಮಿನಿಮಮ್ ಅಂದ್ರೂ ಒಂದು 50,000 ಮತಗಳ ಅಂತರದಿಂದ ಅವ್ರು ಗೆಲ್ಲಿಸ್ಕೊಡ್ಬೇಕು. ಈಗ ಹೀಗಾದಾಗ ಮಾತ್ರ ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೆಚ್ಚು ಓಡಾಟ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಭಾವಿಸ್ಕೊಂಡಂತ ಕಾಣ್ತಾ ಇದೆ. ಸಿದ್ದು ಒಂದು ಗೆಲ್ಲಕ್ಕೆ ಒಂದಿಷ್ಟು ಪೂರಕ ಅಂಶಗಳನ್ನ ಲೆಕ್ಕಾಚಾರನ ಕಾಂಗ್ರೆಸ್ ನಾಯಕರು ಹಾಕೊಂಡಿದ್ದಾರೆ. ಇಲ್ಲಿ ಲೆಕ್ಕಾಚಾರಗಳು ಅಂತ ಹೇಳಿದ್ರೆ ಅಲ್ಲಿನ ಸ್ಥಳೀಯ ನಾಯಕರುಗಳು, ಯಾಕಂದ್ರೆ ಸಾಕಷ್ಟು ಜನ ಅನಿಲ್ ಕುಮಾರ್ ಇರ್ಬೋದು, ನಜೀರ್ ಅಹಮದ್ ಇರ್ಬೋದು, ರಮೇಶ್ ಕುಮಾರ್ ಸೇರಿದಂತೆ ಎಲ್ಲ ಅಲ್ಲಿನ ಲೋಕಲ್ ಶಾಸಕರು ಎಲ್ಲರೂ ಕೂಡ ಇವರು ಕೋಲಾರಕ್ಕೆ ಬಂದ್ರೆ ನಮ್ಗೆ ಅನುಕೂಲ ಆಗತ್ತೆ ಅಂತ ಹೇಳಿ ಭಾವಿಸ್ಕೊಂಡಂತೆ ಕಾಣ್ತಾ ಇದೆ. ಹೀಗಾಗಿ ಅವರೆಲ್ಲರೂ ಕೂಡ ಕರೀತಾ ಇದ್ದಾರೆ. ಇದು ಸಿದ್ದರಾಮಯ್ಯನವರ ಗೆಲುವಿಗೆ ಪೂರಕವಾಗಿರ್ತಕ್ಕಂತ ಅಂಶಗಳು. ಅದೇ ರೀತಿಯಾಗಿ ಸಂಧಾನವನ್ನು ಕೂಡ ಮಾಡಲಾಗಿದೆ. ರಮೇಶ್ ಕುಮಾರ್ ಮತ್ತೆ ಕೆಎಚ್ ಮುನಿಯಪ್ಪನವರ ನಡುವೆ ಸಂಧಾನವನ್ನು ಕೂಡ ಮಾಡಲಾಗಿದ್ದು, ಈ ಸಂಧಾನದ ವೇಳೆಯಲ್ಲಿ ಕೆಎಚ್ ಮುನಿಯಪ್ಪನವರು ಒಂದು ಷರತ್ತನ್ನು ಹಾಕಿದ್ರು. ಯಾಕಂದ್ರೆ ನೀವು ಮೊದಲೇ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಬಾರ್ದು, ಯಾಕಂದ್ರೆ CWCಯಲ್ಲಿ ನಿರ್ಧಾರ ಆಗ್ಬೇಕು. ಅದಾದ ಮೇಲೆ ಈ ಒಂದು ನೀವು ಸ್ಪರ್ಧೆ ಬಗ್ಗೆ
ನಿರ್ಧಾರವನ್ನು ಸ್ಪರ್ಧೆ ನಿಸ್ತಿ ಅಂತ ಹೇಳಬಹುದು ಅದು ಹೈಕಮಾಂಡ್ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಲೇಬೇಕು ಅಂತ ಷರತ್ತನ್ನು ಒಡ್ಡಿದ್ರು ಅದೇ ರೀತಿಯಾಗಿ ಎಐಸಿಸಿಯ ನಾಯಕರುಗಳ ನೇತೃತ್ವದಲ್ಲಿ ನಮ್ಮ ಕೋಲಾರದ ಸಂಬಂಧಪಟ್ಟಂತೆ ಒಂದಿಷ್ಟು ರಾಜಿ ಸಂಧಾನ ಆಗಬೇಕು ಅಂತ ಹೇಳಿ ಯಾಕಂದ್ರೆ ಕೆಎಚ್ ಮುನಿಯಪ್ಪನವರನ್ನ ಸೋಲಿಸಿದ್ರು ಅಂತ ಹೇಳಿ ದೊಡ್ಡ ಮಟ್ಟಕ್ಕೆ ಆರೋಪ ಇದೆ ಹೀಗಾಗಿ ಅದೆಲ್ಲದಕ್ಕೂ ಕೂಡ ಉತ್ತರ ಬೇಕು ಅಂತ ಹೇಳಿ ಕೆಎಚ್ ಮುನಿಯಪ್ಪನವರು ಕೇಳಿದ್ದಾರೆ ಇದಕ್ಕೆಲ್ಲ ಸಂಬಂಧಪಟ್ಟಾಗಿ ಎಲ್ಲದಕ್ಕೂ ಕೂಡ ಕೂತ್ಕೊಂಡು ಮಾತಾಡಿ ಬಗೆಹರಿಸಿಕೊಳ್ಳೋಣ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಹೀಗಾಗಿ ಇಲ್ಲಿ ಕಾಂಗ್ರೆಸ್ನ ಮೇಲ್ಮಟ್ಟಕ್ಕೆ ಒಂದು ಅತೃಪ್ತಿ ಕಡಿಮೆ ಆಗಿದೆ ಅಂತ ಹೇಳಬಹುದು ಅದೇ ರೀತಿಯಾಗಿ ಅಹಿಂದ ಮತಗಳು ಯಾಕಂದ್ರೆ ಇಲ್ಲಿ ಕುರುಬ ಮತಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿದೆ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ಮೂರು ಮತಗಳು ಸೇರಿ 183,000 ಮತಗಳಾಗುತ್ತೆ ಈ ಮತಗಳು ಎದುರು ಕೂಡ ಕ್ರೋಢೀಕರಣಗೊಂಡ್ರೆ ಸಿದ್ದರಾಮಯ್ಯ ಗೆಲ್ಲುವುದು ಸುಲಭ ಅಂತ ಹೇಳಿ ಲೆಕ್ಕಾಚಾರಗಳನ್ನು ಹಾಕೊಳ್ಳಲಾಗಿದೆ ಇದೆಲ್ಲ ಸಿದ್ದರಾಮಯ್ಯ ಗೆಲುವಿಗೆ ಪೂರಕವಾಗಿರತಕ್ಕಂತ ಒಂದಿಷ್ಟು ಪ್ಲಾನ್ ಅಂತ ಹೇಳಿ ಮಾಡ್ಕೊಳ್ಳೋದು ಇದೆಲ್ಲ ಕಾಂಗ್ರೆಸ್ ಮಾಡ್ತಕ್ಕಂತದ್ದು ಇಲ್ಲಿ ಬಿಜೆಪಿ ಜೆಡಿಎಸ್ ಎರಡೂ ಕೂಡ ಬೇರೆ ರೀತಿಯಾಗಿರತಕ್ಕಂತ ಪ್ಲಾನ್ ಮಾಡ್ಕೊಂಡಿದೆ ಜೆಡಿಎಸ್ ಈಗ ಪ್ಲಾನ್ ಮಾಡಿರ್ತಕ್ಕಂಥದ್ದು ಅಲ್ಪಸಂಖ್ಯಾತ ಅಭ್ಯರ್ಥಿಗಳನ್ನ ಹಾಕಿದ್ರೆ ಅಲ್ಲಿ ಅಲ್ಪಸಂಖ್ಯಾತ ಮತಗಳು ಒಂದು ವಿಂಗಡಣೆ ಆಗುತ್ತೆ ವಿಭಜನೆ ಆಗುತ್ತೆ ಅದೇ ರೀತಿಯಾಗಿ ವರ್ತೂರ್ ಪ್ರಕಾಶ್ ಅವರಿಗೆ ಟಿಕೆಟ್ ಕೊಟ್ಟರೆ ಕುರುಬ ಮತಗಳು ಸ್ವಲ್ಪ ಪ್ರಮಾಣ ವಿಭಜನೆ ಆಗುತ್ತೆ ಈ ಸಂದರ್ಭದಲ್ಲಿ ಒಕ್ಕಲಿಗರ ಮತಗಳು ಹೆಚ್ಚು ಜೆಡಿಎಸ್ ಅಂತ ಪೋಲಿಂಗ್ ಆದ್ರೆ ಜೆಡಿಎಸ್ ಅಭ್ಯರ್ಥಿ ಗೆಲ್ಲುವಂತ ಸಾಧ್ಯತೆ ಇದೆ ಅನ್ನೋದು ಲೆಕ್ಕಾಚಾರಗಳು ಹೇಳ್ತಾ ಇದಾವೆ ಹೀಗಾಗಿ ಸಿದ್ದರಾಮಯ್ಯ ಅವರು ಗೆಲ್ಲಲೇಬೇಕು ಅಂತ ಹೇಳಿ ಒಂದಿಷ್ಟು ಲೆಕ್ಕಾಚಾರಗಳನ್ನ ಹಾಕೊಳ್ಳಾಗ್ತಾ ಇದೆ ವಿದ್ಯಾ ಓಕೆ ಥ್ಯಾಂಕ್ ಯು ರೂಪೇಶ್ ತಮ್ಮಲ್ಲಿ ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು ಸಡನ್ ಆಗಿ ಡಬಲ್ ಆಯ್ತು ಹಾಗೆ ಅಂತ ಗೊತ್ತಾಗ್ಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ